ಹೊರ ರಾಜ್ಯದ ಮೀನುಗಾರರು ರಾಜ್ಯದ ಕರಾವಳಿ ಪ್ರವೇಶಿಸಿ ಸ್ಥಳೀಯ ಮೀನುಗಾರರಿಗೆ ಕಿರುಕುಳ ಕೊಡುವ ಘಟನೆಗಳು ನಿತ್ಯ ನಡೆಯುತ್ತಿದ್ದು ಇದಕ್ಕೆ ಪೂರಕವೆಂಬಂತೆ ಉಡುಪಿಯಲ್ಲಿ ಇಂದು ಘಟನೆಯೊಂದು ನಡೆದಿದೆ. ಉಡುಪಿ ಜಿಲ್ಲೆಯ ಮಲ್ಪೆ ಬಂದರಿನಲ್ಲಿ ತಮಿಳುನಾಡು ಮೀನುಗಾರರಿಂದ ಗೂಂಡಾಗಿರಿ ನಡೆದಿದೆ ಎನ್ನಲಾಗಿದೆ. ಕಾನೂನುಬಾಹಿರವಾಗಿ ಲೈಟ್ ಅಳವಡಿಸಿ ಆಳ ಸಮುದ್ರದಲ್ಲಿ ಅಕ್ರಮವಾಗಿ ತಮಿಳುನಾಡು ಮೀನುಗಾರರು ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ ಸ್ಥಳೀಯ ಮೀನುಗಾರರ ಬೋಟಿಗೆ ಹಾನಿ ಕೂಡ ಉಂಟು ಮಾಡಲಾಗಿದೆ. ತಮಿಳುನಾಡು ಮೀನುಗಾರರ ಗುಂಡಾಗಿರಿ ವರ್ತನೆಯನ್ನು ಖಂಡಿಸಿದ ಸ್ಥಳೀಯ ಮೀನುಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಮಕರ ಸಂಕ್ರಾಂತಿ ಬೋಟಿಗೆ ಇವತ್ತು ಒಂದು ಕೇರಳದೊಂದು 200 ಬೋಟು ಕೇರಳ ತಮಿಳುನಾಡು ಎರಡು ಕಡೆಯ ಬೋಟು ಸಾಧಾರಣ ಒಂದು 15 ಮಾರು 20 ಮಾರು ನೀರಿನ ಒಳಗೆ ಅಲ್ಲಿ ಸುಮಾರು ಬೋಟ್ ಇತ್ತು ಲೈಟ್ ಆಗಿ ನಾವು ಪಡ್ಲಲ್ಲಿ ಇದ್ದೀವಿ ಬೋಟ್ ಒಂದು ನಿನ್ನೆ ಸ್ವಲ್ಪ ಮೀನಿತ್ತು ಎಲ್ಲ ಬೋಟಿಗೆ ಈ ಒಂದು ದುರ್ಘಟನೆ ಯಾವ ಬಂದರಲ್ಲಿ ಇಷ್ಟುವರೆಗೆ ಆಗಲಿಲ್ಲ ಅಷ್ಟು ದೊಡ್ಡ ದುರ್ಘಟನೆ ಇವರು ಮಾಡಿದ್ದಾರೆ ಬೋಟಿಗೆ ಬಂದು ಓಡಿಸ್ಕೊಂಡು ಬಂದು ನಮ್ಮ ಬೋಟಿಗೆ ಡ್ಯಾಮೇಜ್ ಮಾಡಿದ್ದಾರೆ ಮಲ್ಪೆ ಬೋಟ್ ನಮ್ಮ ಮಲ್ಪೆ ಬೋಟ್ ಕಾಸರಗೋಡು ಆಚೆ ಮೀನುಗಾರಿಕೆ ಮಾಡದೆ ನಮ್ಮ ಬೋಟನ್ನು ಅವರು ಕಟ್ಟಿಕೊಂಡು ಎಳ್ಕೊಂಡು ಹೋಗಿ 5-5 ಲಕ್ಷ ಕೇರಳ ಫಿಷರೀಸ್ ಡಿಪಾರ್ಟ್ಮೆಂಟ್ 5 ಲಕ್ಷ ತನಕ ಫೈನ್ ಕಟ್ಟಿಸಿದ್ದಾರೆ ಮತ್ತೆ ಅಲ್ಲಿ ಯಾವುದೇ ಮೀನುಗಾರರಿಗೆ ಇವರ ಬೋಟ್ ಇಂಥ ಮೀನುಗಾರಿಕೆ ಮಾಡೋ ಬೋಟಿಗೆ ಎಂಟ್ರಿ ಇಲ್ಲ ಈ ಮಲ್ಪೆ ಬಂದರಿನಲ್ಲಿ ಯಾರು ಬೇಕಾದರೆ ದುಡಿಬೋದು ನಮಗೆ ದುಡಿಯಲಿಕ್ಕೆ ರಿಸ್ಟ್ರಿಕ್ಷನ್ ಎಲ್ಲದಕ್ಕೂ ಮತ್ತೆ ಎಲ್ಲ ಮೀನುಗಾರಿಕೆ ನಡೀತಾ ಉಂಟು ಇಲ್ಲಿ ಆಳ ಸಮುದ್ರಕ್ಕೆ ತೆರಳಿದ್ದ ಎಲ್ಲ ಮೀನುಗಾರಿಕಾ ಬೋಟ್ಗಳು ವಾಪಸಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸದ್ಯ ಸ್ಥಳಕ್ಕೆ ಕರಾವಳಿ ಕಾವಲು ಪಡೆಯ ಪೊಲೀಸ್ ಅಧಿಕಾರಿಗಳು ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಎಸ್, ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪ್ರಮೋದ್ ಅವರು. ಪ್ರಮೋದ್ ನಮಸ್ತೆ. ಪ್ರಮೋದ್ ನಮಸ್ತೆ. ಪ್ರಮೋದ್, ಇವತ್ತು ಏನು ಮಲ್ಪೆ ಮೀನುಗಾರಿಕಾ ಬಂದರ್ನಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ, ಏನಿದು ಘಟನೆ ಪ್ರಮೋದ್? ಉಡುಪಿಯ ಏನು ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದಂತಹ ಮೀನುಗಾರಿಕಾ ಏನು ಬೋಟ್ಗಳಿತ್ತು, ಈ ಮೀನುಗಾರಿಕಾ ಬೋಟ್ಗಳಿಗೆ ಏನು ತಮಿಳ್ನಾಡಿಂದ ಬಂದು ಮೀನುಗಾರಿಕೆ ಮಾಡ್ತಿದ್ದಂತಹ ಬೋಟಿನಿಂದ ಏನು ಇವರಿಗೆ ತೊಂದರೆ ಉಂಟಾದಾಗ ಸಂದರ್ಭದಲ್ಲಿ ಅಲ್ಲಿ ಇವರ ಆ ಬೋಟನ್ನು ಇವರು ಮಲ್ಪೆಯ ಬಂದರಿಗೆ ತರಲಿಕ್ಕೆ ಅರಸಾಹಸ ಪಟ್ಟರು. ಅಂದ್ರೆ ಆ ಬೋಟನ್ನು ಇಲ್ಲಿಯ ಬೋಟಿಗೆ ಕೂಡ ಅವರು ಡಿಕ್ಕಿ ಹೊಡೆದು ಇಲ್ಲಿಯ ಏನು ಮೀನುಗಾರಿಕಾ ಬೋಟಿಗೆ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸಿದ್ರು. ಆದ್ರೆ ಆ ಒಂದು ಬೋಟನ್ನು ಮಲ್ಪೆಯ ಬಂದರಿಗೆ ತರಲಾಗಿತ್ತು. ಅಂದ್ರೆ ತಮಿಳುನಾಡಿನಿಂದ ಬಂದು ಇಲ್ಲಿ ಏನು ಕಾನೂನು ಬಾಹಿರವಾಗಿ ಮೀನುಗಾರಿಕೆಯನ್ನು ಮಾಡ್ತಿದ್ದಂತಹ ಈ ಒಂದು ಬೋಟನ್ನು ಇಲ್ಲಿ ಮಲ್ಪೆಯ ಬಂದರಿಗೆ ತರಲಾಗಿತ್ತು. ಆದ್ರೆ ಇವತ್ತು ಏನು ಇವತ್ತು ಮೀನುಗಾರಿಕೆ ತೆರಳಿದಂತಹ ಎಲ್ಲಾ ಬೋಟ್ಗಳು ಈ ಒಂದು ಬೋಟಿನ ಒಟ್ಟಿಗೆ ಹಿಂದಿರುಗಿದೆ. ಮಲ್ಪೆ ಬಂದರಿಗೆ ಬಂದ ನಂತರ ಆ ಒಂದು ಬೋಟನ್ನು ಪರಿಶೀಲಿಸಿದಾಗ ಏನು ಲೈಟನ್ನು ಹಾಕಿ ಮೀನುಗಾರಿಕೆಯನ್ನು ಮಾಡ್ತಿದ್ರು. ಅಂದ್ರೆ ಏನು ಸರ್ಕಾರದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಇವರು ಮೀನುಗಾರಿಕೆ ಮಾಡ್ತಿದ್ರು. ಇದನ್ನು ಈ ಒಂದು ಮಲ್ಪೆಯ ಬಂದರಿನ ಏನು ಮೀನುಗಾರಿಕರು ವಿರೋಧಿಸಿದ್ರು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಲ್ಪೆ ಬಂದರಲ್ಲಿ ಈ ಒಂದು ಏನು ಸ್ವಲ್ಪ ಜಟಪಟಿಯಾಗಿತ್ತು ಅಂತ ಹೇಳ್ಬೋದು. ಆದ್ರೆ ಸದ್ಯಕ್ಕೆ ಇವತ್ತು ಏನು ಉಡುಪಿಯ ಕರಾವಳಿ ಕಾವಲು ಪಡೆ ಪೊಲೀಸರು ಮಧ್ಯೆ ಪ್ರವೇಶಿಸಿ ಏನು ಈ ಒಂದು ಅನಧಿಕೃತವಾಗಿ ಬಂದು ಮೀನುಗಾರಿಕೆ ಮಾಡ್ತಿದ್ದಂತ ಈ ಬೋಟ್ ಮೇಲೆ ಕೇಸ್ ದಾಖಲಿಸುವಂತ ಕೆಲಸ ಆಗಿದೆ. ಅಂದ್ರೆ ಈ ಒಂದು ಮೀನುಗಾರಿಕೆ ಏನು ಮಲ್ಪೆ ಬಂದರಿನ ಮೀನುಗಾರರು ಹೇಳುವ ಪ್ರಕಾರ ನಾವು ಮೀನುಗಾರಿಕೆಗೆ ತೆರಳಿದಾಗ ನಮ್ಮ ಬೋಟಿಗೂ ಕೂಡ ತಮಿಳುನಾಡಿನ ಕೆಲವೊಂದು ಬೋಟ್ಗಳಿಗೆ ಅಲ್ಲಿ ದಂಡ ವಿಧಿಸುವಂತ ಕೆಲಸ ಆಗ್ತದೆ. ಅಂದ್ರೆ ಈ ಒಂದು ತಮಿಳುನಾಡಿನಿಂದ ಬಂದು ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಇವರು ಮೀನುಗಾರಿಕೆಯನ್ನು ಮಾಡ್ತಾರೆ. ಏನು ನಮ್ಗೆ ಈಗಾಗಲೇ ನಾವು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಿದ್ವಿ. ಆದ್ರೆ ಈ ಒಂದು ಇವರು ಮಾಡುವ ಮೀನುಗಾರಿಕೆಯಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತದೆ. ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ಇವರ ಮೇಲೆ ಕೇಸ್ ದಾಖಲಿಸುವಂತ ಕೆಲಸ ಆಗ್ಬೇಕು. ಯಾಕಂತ ಹೇಳಿದ್ರೆ ನಾವು ಆ ಭಾಗಕ್ಕೆ ತೆರಳಿದಾಗ ನಮ್ಮ ಬೋಟಿಗೂ ಕೂಡ ದಂಡ ವಿಧಿಸುವಂತ ಕೆಲಸ ಆಗ್ತದೆ. ಈಗ ಸರ್ಕಾರ ಮತ್ತೆ ಪೊಲೀಸ್ ಕೂಡಲೇ ಈ ಒಂದು ಬೋಟ್ ಮೇಲೆ ಕೂಡ ಕೇಸ್ ದಾಖಲಿಸಿ ದಂಡ ವಿಧಿಸುವಂತ ಕೆಲಸ ಆಗ್ಬೇಕು ಎಂಬ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈಗ ಎಲ್ಲ ಕಡೆಗಳಲ್ಲಿ ಲೈಟ್ ಫಿಶಿಂಗ್ ಅಂದ್ರೆ ತಾವ್ ಹೇಳಿದಾಗೆ ಈಗ ಲೈಟ್ ಹಾಕಿ ಮೀನುಗಾರಿಕೆ ಅಂತ ಹೇಳಿದ್ರೆ ಲೈಟ್ ಫಿಶಿಂಗ್ ಕೆಲಸ ಆಗ್ತಾ ಇರುವಂತದ್ದು ಅಲ್ವಾ? ಲೈಟ್ ಫಿಶಿಂಗ್ ಎಲ್ಲಿ ಕೂಡ ಮಾಡಬಾರದು ಅಂತ ಹೇಳಿ ಸರ್ಕಾರದ ನಿರ್ದೇಶನ ಇರುವಾಗ ಇವರ ಅರ್ವರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಮಲ್ಪೆಯಲ್ಲಿ ಇವರು ಕೂಡ ಲೈಟ್ ಫಿಶಿಂಗ್ ಮಾಡ್ತಾ ಇದ್ರಾ? ಖಂಡಿತವಾಗಿಯೂ ಏನಂತ ಹೇಳಿದ್ರೆ ಈ ಒಂದು ತಮಿಳುನಾಡಿಂದ ಬಂದಂತ ಸಾಕಷ್ಟು ಬೋಟ್ಗಳು
ಏನು ಈ ಒಂದು ಲೈಟ್ ಫಿಶಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಇದರಿಂದ ಲೈಟ್ ಫಿಶಿಂಗ್ ಜೊತೆ ಬೇರೆ ಬೇರೆ ವಿಧಾನದಲ್ಲಿ ಮೀನುಗಾರಿಕೆಯನ್ನು ಮಾಡುವಂತದ್ದು ಇವರ ಚಾಲ್ತಿ ಆಗಿರೋದ್ರಿಂದ ಇಲ್ಲಿ ಏನು ಮಲ್ಪೆ ಬಂದರಿಂದ ಹೋಗುವಂತ ಬೋಟ್ ಗಳಿಗೆ ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅಂದ್ರೆ ತಮಿಳುನಾಡು ಕೇರಳ ಆ ಭಾಗದಿಂದ ಬಂದ ಬೋಟ್ ಗಳು ಸಾಕಷ್ಟು ಮೀನುಗಾರಿಕೆ ಮಾಡಿಕೊಂಡು ಲಾಭವನ್ನು ಪಡ್ಕೊಂಡು ಹೋಗ್ತಾರೆ. ಆದ್ರೆ ನಾವು ಹೋಗಿದಾಗ ನಾವು ತೆರಳಿದಾಗ ನಮ್ಗೆ ಮೀನುಗಾರಿಕೆ ಆಗ್ತಾ ಇಲ್ಲ ಎಂಬ ಒಂದು ಮಾತು ಕೂಡ ಅವರಿಂದ ಕೇಳಿ ಬರ್ತಾ ಇತ್ತು. ಈ ಬಗ್ಗೆ ಸಾಕಷ್ಟು ನಾವು ಏನು ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ. ಆದ್ರೆ ಇಷ್ಟ ಯಾವುದೇ ಒಂದು ಗಮನ ಹರಿಸ್ತಿಲ್ಲ. ಹೊರ ರಾಜ್ಯದ ಮೀನುಗಾರರು ಬಂದು ಇಲ್ಲಿ ಮೀನುಗಾರಿಕೆಯನ್ನು ಮಾಡುವುದು ನಾವು ವಿರೋಧಿಸುವುದಿಲ್ಲ. ಆದ್ರೆ ಅವರು ಏನು ಕಾನೂನು ಬಾಹಿರವಾಗಿ ಮಾಡುವಂತಹ ಮೀನುಗಾರಿಕೆಗೆ ನಮ್ಮ ವಿರೋಧವಿದೆ ಎಂಬ ಒಂದು ಮಾತು ಕೂಡ ಇಲ್ಲಿ ಮಲ್ಪೆ ಎಂಬ ಬಂದರಿನ ಮೀನುಗಾರರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಈಗ ಸದ್ಯ ಈ ಮೀನುಗಾರಿಕೆ ವಿವಾದವನ್ನ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿರುವಂತದ್ದು, ಅಂದ್ರೆ ಈ ವಿವಾದವನ್ನು ಹೇಗೆ ಬಗೆಹರಿಸಲಾಗಿದೆ ಪ್ರಮೋದ್? ಖಂಡಿತ ಈಗಾಗಲೇ ಏನು ಆ ಒಂದು ತಮಿಳುನಾಡಿನ ಬೋಟಿನಿಂದ ಇನ್ನೊಂದು ಮಲ್ಪೆಯ ಬೋಟಿಗೆ ಸ್ವಲ್ಪ ಮಟ್ಟಿಗೆ ಒಂದು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ನಷ್ಟವನ್ನು ಉಂಟು ಬರೆದಿದೆ. ಆ ಬೋಟಿನವರು ಕೂಡ ಸ್ವಲ್ಪ ಈಗಾಗಲೇ ಏನು ಕೇಸನ್ನು ದಾಖಲಿಸಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಪೆ ಮೀನುಗಾರಿಕಾ ಒಂದು ಮುಖಂಡರು ಕೂಡ ಈ ಸ್ಥಳಕ್ಕೆ ಆಗಮಿಸಿ ಅವರು ಕೂಡ ಈ ಒಂದು ಹೊರ ರಾಜ್ಯದಿಂದ ಬಂದು ಮೀನುಗಾರಿಕೆ ಮಾಡುವಂತಹ ಬೋಟ್ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸಲು ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ಇವತ್ತು ಪೊಲೀಸ್ ಇಲಾಖೆ ಕರಾವಳಿ ಪೊಲೀಸ್ ಇಲಾಖೆ ಈ ಒಂದು ಏನು ತಮಿಳುನಾಡಿಂದ ಬಂದಂತಹ ಬೋಟ್ ಮೇಲೆ ಕೇಸ್ ದಾಖಲಿಸುವಂತ ಕೆಲಸ ಆಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ಇವತ್ತು ಮಲ್ಪೆ ಬಂದರ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು, ಅಂದ್ರೆ ಹೊರ ರಾಜ್ಯದ ಮೀನುಗಾರರು ಮಲ್ಪೆ ಬಂದರಿಗೆ ಬಂದು ಮೀನುಗಾರಿಕೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರು ಅವರಿಗೆ ಮೀನುಗಾರಿಕೆಯನ್ನು ಮಾಡಲ ಅವಕಾಶ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿ ಸ್ಥಳೀಯ ಪೊಲೀಸರು ಆಗಮಿಸಿ ಈ ಬಗ್ಗೆ ವಿವಾದವನ್ನು ಬಗೆಹರಿಸಿದ್ದಾರೆ.